ಮುನಿರತ್ನರ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಬೀದಿ ಬದಿಲಿ ವ್ಯಾಪಾರ ಮಾಡೋರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅವರು ಗಮನಕ್ಕೆ ಬಂದಿಲ್ವಾ ಮುನಿರತ್ನಂ ಅವರಿಗೆ ಬಂದಿದೆ ನೋಡ್ತಾರೆ ಅವರು ಇಪ್ಪ ಇಲ್ಲೆಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅವರಿಗೆ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಏನು ರಿಂಗ್ ರೋಡ್ ಮಾಡಬೇಡ ಅಂತ ಹೇಳಿದ್ರೆ ಮಾಡವರೆ ಹಾಗೆ ನಿಲ್ಲಿಸ್ಬಿಟ್ಟಿದ್ರಾ ಸಿದ್ದರಾಮಯ್ಯ ಬಂದಾಗ ಬಡೂರು ಬದುಕಕಾಯ್ತಲ್ಲ ಮೋದಿ ಹೇಳ್ತಾರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಚ್ಚ ಕರ್ತ ಬಚ್ಚ ಕರ್ತ ಅಂತ ಎಲ್ಲರನ್ನು ಬಚ್ಚ ಮಾಡಿ ಹಾಕ್ಬಿಟ್ಟವನೆ ನರೇಂದ್ರ ಮೋದಿ ಬಡೂರಿಗೆ ಬದುಕಿಲ್ಲ ಅವರು ಶ್ರೀಮಂತರಿಗೆ ಬದುಕಿರೋದು ಎಷ್ಟು ಜಿಎಸ್ಟಿ ಹಾಕೋನ್ರೇ ಒಂದು ಜಿಎಸ್ಟಿ ಇಲ್ಲ ರೀ ಮೂರು ಜಿಎಸ್ಟಿ ಇವರೆಲ್ಲ ಹೋಗ್ತಾರೆ ಹೊಟ್ಟೆಗೆ ಅನ್ನ ತಿಂತಾರೆ ಏನ್ ತಿಂತಾರೆ ಇವರೆಲ್ಲ ಬಿಜೆಪಿ ಹೇಳ್ತಾರೆ ಬಿಜೆಪಿ ಸರ್ಕಾರ ಬಡೂರು ಸರ್ಕಾರ ಯಾರು ಸಿಕ್ಕಾಪಟ್ಟೆ ಹೆಲ್ತ್ ಮಾಡೋರೆ 1100 ರೂಪಾಯಿ ಗ್ಯಾಸ್ ನಮ್ಮಂತ ಪುಟ್ಪಾತ್ ಮೇಲೆ ಸಿಗೋದು 2 ರೂಪಾಯಿ ತರಕಾರಿ ಗಂಡು ಮಾರದ 1 ರೂಪಾಯಿ ಲಾಭ ಸಿಗುತ್ತೆ ಲಂಚ ಇಲ್ಲ ಕೆಲಸ ಇಲ್ಲ ಈ ಗಂಡೋರ್ ಮೇಲೆ ತಲೆ ಮೇಲೆ ಬರ್ತಾರೆ ಏ ಎತ್ರ ಗಾಡಿ ಅಂದ್ರೆ ಪೊಲೀಸ್ ನವರು ಹೇಳ್ತಾರೆ ಏ ಯಾರು ಟ್ರಾಫಿಕ್ ನವರು ಯಾರು ರಿಂಗ್ ರೋಡ್ ಅಲ್ಲಿ ಅಣ್ಣೆ ಹಾಕೊಂಡಿರ್ತ ಅವನೆಲ್ಲ ಹೋಯ್ತಾನೆ ಜೀವನ ಮಾಡೋಣ ಅವ್ನ ಹೆಂಡತಿ ಮಕ್ಕಳು ಸಾಕ್ತಾ ಇರ್ತಾನೆ 4 ಜನ ಹುಡುಗ ಮಾಡಿ ಜೀವನ ಮಾಡ್ತಾ ಇರ್ತಾನೆ ಓಟ್ ಹಾಕದಿ ಸೆಲೆಕ್ಷನ್ ದಿವಸ ಬಂದದು ಒಂದು ಕ್ವಾರ್ಟರ್ ಎಣ್ಣೆ 500 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಮ್ಮ ಮೇಲೆ 1000 ರೂಪಾಯಿ ತಲೆ ಮೇಲೆ ನಮ್ಮ ತಲೆ ಮೇಲೆ ಇಡ್ತೀರಾ ನೀವು ಇವತ್ತು 500 ರೂಪಾಯಿ ಕುಳಿಬಿಡ್ತಾನೆ ಅವ್ನ ಹೆಂಡತಿ ಮಕ್ಕಳನ್ನ ತಗೊಂಡು ನಾಳೆ ಹೊಡೆದು ಬಿಸಾಕ್ತಾನೆ ಅವನು ಯಾಕಂದ್ರೆ ಕುಳಿದಿದ್ದು ವಿಶಾಲ ಹೆಂಡತಿ ಕೊಡಿತಾನೆ ಹೋಗಿ ಅವನು ರೈತರ ಸಾಲ ಮನ್ನಾ ಮಾಡೋನೆ ಇವತ್ತು ರೈತರು ಇವತ್ತು ಬದುಕವರೆ ಅಂದ್ರೆ ಕುಮಾರಸ್ವಾಮಿ ಇಂದಾನೆ ಬದುಕಿರೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು ಇವರು ಯಾಕೆ ಈಗ ಕಮ್ಮಿ ಮಾಡಿದ್ರು 5 ಕೆಜಿ ಕೊಡ್ತಾವ್ರೆ ಅವನೇ ಅದೇ ಸರ್ಕಾರ ಅಲ್ವೇನೆ ಸರ್ ಮಾಡ್ತಾ ಇರೋದು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಗೆರೆ ವಾರ್ಡ್ ಅಲ್ಲಿ ನಾವಿದ್ದೀವಿ ಬನ್ನಿ ಮಾತಾಡ್ಸೋಣ ಇಲ್ಲಿನ ಸ್ಥಳೀಯ ನಮಸ್ತೆ ಹಣ ನಮಸ್ತೆ ಸರ್ ಶ್ರೀನಿವಾಸ್ ಅನ್ಬಿಟ್ಟು ನಾವು ಇದೇ ಲೆಗ್ಗೆರೆ ನರಸಿಂಹಸ್ವಾಮಿ ಬಡಾವಣೆಯಲ್ಲಿ ಇರೋದು ಈ ಎಲ್ಲ ಕಡೆ ಮುನಿರತ್ನರು ಕೆಲಸ ಮಾಡ್ತಾ ಇದ್ದಾರೆ ಈ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡೋರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅವರು ಯಾಕೆಂದ್ರೆ ಹಣ್ಣು ಪಣ್ಣು ಎಲ್ಲ ಮಾಡ್ತಾರೆ ಯಾರ ಹೊರಗಡೆ ಊರಿಗೆ ಹೋಗೋರು ಯಾರ ಹೋದವರಿಗೆ ತೊಂದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ರಿಂಗ್ ರೋಡಲ್ಲಿ ಇರೋದ್ರಿಂದ ಟ್ರಾಫಿಕ್ ಜಾಮ್ ಆಗೋದ್ರಿಂದ ಅವ್ರಿಗೆಲ್ಲರೂ ಒಂದು ಕಡೆ ಹಣ್ಣಿನ ವ್ಯವಸ್ಥೆ ಗಾಡಿ ನಿಲ್ಲಿಸ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಆಮೇಲೆ ಮುನಿರತ್ನರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಮಾಡೋಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಕಡೆ ಹಂಗೆ ಇದೆ ರೋಡು ರಸ್ತೆಗಳೆಲ್ಲ ಕ್ಲೀನಾಗಿ ಮಾಡ್ಕೊಡ್ಬೇಕು ಅವರು ಕೆಲಸ ಮಾಡೋರೆ ಇಲ್ಲ ಅಂತ ಅಲ್ಲ ಎಲ್ಲ ಕಡೆ ಅಂಡರ್ ಪಾಸ್ ಮಾಡಿದ್ದಾರೆ ತುಂಬ ಕೆಲಸ ಮಾಡಿದ್ದಾರೆ ಇವರಿಗೆ ಬೀದಿ ಬದಿಲಿ ವ್ಯಾಪಾರ ಮಾಡೋರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅವರು ಯಾಕೆ ಗಮನಕ್ಕೆ ಬಂದಿಲ್ವಾ ಮುನಿರತ್ನಂ ಅವರಿಗೆ ಶಾಸಕರಿಗೆ ಏನಾದರೂ ಗಮನ ಸರ್ ಬಂದಿದೆ ನೋಡ್ತಾರೆ ಅವರು ಇಪ್ಪ ಇಲ್ಲೆಲ್ಲ ಓಡಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅವರಿಗೆ ಅವಶ್ಯಕತೆ ಇಲ್ಲ ಅಷ್ಟೇ ಅವ್ರಿಗೆ ಅವಶ್ಯಕತೆ ಇಲ್ಲಾರೆ ಒಳ್ಳೆ ಕಡೆ ಜಾಗ ಕೊಟ್ಟರೆ ರಸ್ತೆ ಒಳಗೆ ಹೋಗೋರಿಗೆ ಆಕ್ಸಿಡೆಂಟ್ಗಳು ಕಮ್ಮಿ ಆಯ್ತವೆ ಆಮೇಲೆ ಇಲ್ಲಿ ಏನಪ್ಪ ಅಂದರೆ ಕೆಂಪೇಗೌಡ ಲೆವೆಟ್ ಆರ್ಚ್ ಹತ್ರ ಫ್ಲೈಓವರ್ ಮಾಡಬೇಕು ಅವರು ಫ್ಲೈಓವರ್ ಮಾಡಿಲ್ಲ ಅಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ಫ್ಲೈಓವರ್ ಮಾಡೋ ರೋಡು ಗಾರ್ಮೆಂಟ್ಸ್ ಇಂದ ಬಂದು ಹೆಣ್ಣುಮಕ್ಕಳು ರೋಡ್ನ ದಾಟ್ತಾ ಇದ್ದಾರೆ ದಾಟ್ತದಾಗ ಅವಾಗಲೇ ಆಕ್ಸಿಡೆಂಟ್ ಆಗೋದು ಅಲ್ಲಿ ಕೆಂಪೇಗೌಡ ಲೆವೆಟಲ್ಲಿ ಟರ್ನಿಂಗ್ ಅಲ್ಲಿ ಮುಂಚೆ ಆಕ್ಸಿಡೆಂಟ್ ಆಯ್ತಾಯಿತು ಅದು ಕ್ಲೋಸ್ ಮಾಡಿದ್ರು ಕ್ಲೋಸ್ ಮಾಡಿದ್ರೆ ಫ್ಲೈಓವರ್ ಮಾಡಬೇಕಾಯ್ತು ಫ್ಲೈಓವರ್ ಮಾಡಿಲ್ಲ ಫ್ಲೈಓವರ್ ಮಾಡಿದ್ರೆ ಹೆಣ್ಣುಮಕ್ಕಳು ಆ ಕಡೆ ಹೆಂಗೆ ದಾಟ್ತಾರೆ ಅಂಡರ್ ಪಾಸ್ ಇಲ್ಲಿ ಬರಬೇಕು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಲೆಗ್ಗೆರೆ ಬ್ರಿಡ್ಜಿಂದ ಯೂಟರ್ನ್ ಮಾಡ್ಕೊಂಡು ಬರಬೇಕು ಹೆಂಗೆ ಬರ್ತಾರೆ ಹೆಣ್ಮಕ್ಳು ಗಾರ್ಮೆಂಟ್ಸ್ ಇಲ್ಲರೂ ಇಲ್ಲಿರೋದು ಕೆಂಪೇಗೌಡ ಲೆವೆಟ್ ಒಳಗೆ ಇರೋರು ಹೆಂಗೆ ಹೋಗ್ತಾರೆ ಅದನ್ನು ಫ್ಲೈಓವರ್ ಮಾಡಬೇಕು ಅವರು ಫ್ಲೈಓವರ್ ಮಾಡದೇ ಇರೋದ್ರಿಂದ ಹೆಣ್ಣುಮಕ್ಳಿಗೆ ತೊಂದರೆ ಆಗುತ್ತೆ ಗಾರ್ಮೆಂಟ್ಸಿಂದ ನಡ್ಕೊಂಡು ದಾಟೋರಿಗೆ ಹೆಣ್ಮಕ್ಳಿಗೆ ಆಕ್ಸಿಡೆಂಟ್ ಆಗದೆ ಅವಾಗಲೇ ಈಗ ಅಲ್ಲಿಂದ ಬಂದು ಇಲ್ಲಿ ಬರೋಕ್ಕಾಗತ್ತಾ ಅಂಡರ್ ಪಾಸಿಗೆ ಬರೋಕ್ಕಾಗಲ್ಲ ಅಲ್ಲೆಲ್ಲ ಕೆಂಪೇಗೌಡ ಆರ್ಚ್ ಹತ್ರ ಮಧ್ಯದಲ್ಲಿ ಬ್ರಿಡ್ಜ್ ಮಾಡಬೇಕು ಬ್ರಿಡ್ಜ್ ಮಾಡಿದ್ರೆ ಕೊಟ್ಟರೆ ಅನುಕೂಲ ಆಗುತ್ತೆ ಒಂದಲ್ಲ ಎರಡು ಸರಿ ಹೇಳ್ದು ಕೈವಾರ ಕೊಡ್ತೇನೆ ಅಲ್ಲೊಂದು ಇಲ್ಲೊಂದು ಎರಡು ಅಂತ ಅಂದ್ರು ಮಾಡ್ತೀನಿ ಅಂತ ಅಂದ್ರು ಮಾಡಲಿಲ್ಲ ಎಮ್ ಎಲ್ ಆರ್ ಹೇಳಿದ್ರು ಮಾಡ್ಕೊಡ್ತೀನಪ್ಪ ಅಂದ್ರೆ ಮಾಡಲಿಲ್ಲ ಇಲ್ಲ ಹಣ್ಣಿನ ಅವಶ್ಯಕತೆ ಮಾಡ್ತಾರೆ ಇವತ್ತು ಲೆಗ್ಗೆರೆ ಒಳಗೆ ಮಾಡ್ತಾರೆ ಅಲ್ಲಿ ಊರೊಳಗಡೆ ಹೋಗೋಕ್ಕಾಗಲ್ಲ ಆ ಹೋಗೋಕ್ಕಾಗ್ದಾಗ ಏನಾಗ ಮಾಡ್ತಾರೆ ಅಲ್ಲಿ ಕೆಳಗಡೆ ಬಿಡ್ಸ್ ಕೆಳಗಡೆ ಇದೆ ಆ ಕಸಿನ ವಾಸನೆ ತಡಿಯೋಕ್ಕಾಗಲ್ಲ ಆ ಕಸಿನ ವಾಸನೆ ಅಲ್ಲಿ ಮಾಡ್ಕೊಂಡು ಕೂತಿದ್ದಾರೆ ಎಲ್ಲರೂ ಬೇರೆ ಕಡೆ ಮಾಡ್ಬೇಕಾದ ಅವಶ್ಯಕತೆ ಮಾಡ್ಬೇಕು ಅಲ್ಲೆಲ್ಲರೂ ತರಕಾರಿ ಮಾರೋರು ಹಣ್ಣು ಮಾಡೋರು ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು ಇವ್ರಿಗೆ ನೋಡಿ ಹಿಂಗೆ ರೋಡಲ್ಲಿ ಮಾಡ್ಕೊಂಡಿದ್ದಾರೆ ಅವನ ಗಾಡಿ ಪಟ್ಟನ ನಿಲ್ಸ್ತಾನೆ ಅವನ ಬಂದು ಕೂತ್ಕೊಂಡು ಹೊಂಟದ ಯಾರು ಅವಣೆ ಗಮನಕ್ಕೆ ತಂದಿದ್ದೀರಿ ಎಮ್ ಎಲ್ ಎ ಸಾಹೇಬರಿಗೆ ಸರ್ ಎಲ್ಲ ಬಂದಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ಮುನಿರತ್ನವ್ರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಅವ್ರು ವ್ಯವಸ್ಥೆ ಮಾಡಬೇಕಷ್ಟೇ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಮಾಡಿದ್ದಾರೆ ಈ ನಮ್ಮ ಲೆಗ್ಗೆರೆ ರಾಜರಾಜೇಶ್ವರಿ ನಗರದಲ್ಲಿ ಬಂದ್ಬೇರೆ ಅವ್ರು ಬಂದ್ಮೇಲೆ ಡೆವಲಪ್ಮೆಂಟ್ ಆಗಿರೋದು ಇಲ್ಲಿ ಮಾಡ್ತಾ ಇದ್ರ ಅದರಿಂದ ಇದು ಹಣ್ಣಿನ ಅಂಗಡಿಗಳವರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಷ್ಟೇ ಇನ್ನು 2 ತಿಂಗಳ ಚುನಾವಣೆ ಇದೆ ಈ ಬಾರಿ ಏನಾದರೂ ಅವ್ರು ಏನಾದರೂ ಗೆದ್ರೆ ಇದೆಲ್ಲ ವ್ಯವಸ್ಥೆ ಆಗುತ್ತೆ ಅನ್ಸುತ್ತಾ ಏನು ಸರ್ ಅವ್ರ ಮನಸ್ಸಲ್ಲಿ ಇರಬೇಕು ಅದು ನಾವು ಅವ್ರು ಗೆಲ್ಸೋದು ಬಿಡೋದು ಸಾರ್ವಜನಿಕ ಜನದ ಕೈಲಿ ಇದೆ ಹೌದು ಅವ್ರು ಒಳ್ಳೇದು ಮಾಡಿದ್ರೆ ಗೆಲ್ಸ್ತಾರೆ ಕೆಟ್ಟದ್ದು ಮಾಡಿದ್ರೆ ಬಿಡ್ತಾರೆ ಇನ್ನೊಂದು ಪಕ್ಷ ನೋಡ್ತಾರೆ ಜನಗಳಿಗೆ ಅವಸ್ಥೆ ಯಾರು ಅನುಕೂಲ ಮಾಡ್ತಾರೆ ಅಂತರ್ಗೆ ಹಾಕ್ತಾರೆ ಒಟ್ಟ ಇಲ್ಲ ಅಂತ ಅಲ್ಲ ಇದನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು ಹಣ್ಣಿನ ಅಂಗಡಿಗಳವರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಷ್ಟೇ ಎರಡು ಸಾರಿ ಮೂರು ಸಾರಿ ಗೆದ್ದವ್ರು ಬೈ ಎಲೆಕ್ಷನ್ ಸೇರಿದ್ರೆ ಇನ್ನು ಯಾಕೆ ಈಗ ವ್ಯವಸ್ಥೆ ಮಾಡ್ಬೇಕು ಸರ್ ಈಗ ಒಂದು ನೋಡ್ರಿ ಈಗ ಇದು ರಾಕ್ಷಸಿ ಹಳ್ಳ ಇತ್ತು ಅವತ್ತು ಸಿದ್ದರಾಮಯ್ಯ ಎಮ್ ಎಲ್ ಎ ಮಿನಿಸ್ಟರ್ ಆಗಿ ಸಿಎಂ ಆದಾಗ 100 ಕೋಟಿ ರೂಪಾಯಿ ಅನ್ನದಾನ ಕೊಟ್ಟವರು ಇವ್ರೆ ಸಿದ್ದರಾಮಯ್ಯರೇ ಈಗ ಯಡಿಯೂರಪ್ಪನ ಕಡೆಯಿಂದ ಎಷ್ಟಂದ್ರ ಬಸವರಾಜ ಬೊಮ್ಮಾಯಿ ಕಡೆಯಿಂದ ಎಷ್ಟಂದ್ರೋ ಗೊತ್ತಿಲ್ಲ 100 ಕೋಟಿ ಕೊಟ್ಟಿದ್ದು ಅನ್ನದಾನ ಕೊಟ್ಟಿದ್ದೆ
ಇವರು ಎಡ ಬಸವರಾಜ ಬೊಮ್ಮ ಏನು ಕೊಟ್ಟಿಲ್ಲ ಇವತ್ತು ನಡೀತಾ ಇರೋದು ಅವರೇ ಅವರೇ ದುಡ್ಡಲ್ಲೇ ಕೆಲಸ ನಡೀತಾ ಇರೋದು ಈಗ ಅರ್ಧ ಇದ್ರಾ ಇಲ್ಲಿ ಇವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಷ್ಟೇ ನಾನು ಕೇಳೋದು ಅಲ್ಲ ಇಷ್ಟೆಲ್ಲ ಅನುದಾನ ಕೊಟ್ಟರೆ ಅವ್ರ ಪಕ್ಷದಿಂದ ಪಕ್ಷ ಚೇಂಜ್ ಮಾಡೋರಲ್ಲ ಕಾಂಗ್ರೆಸ್ ಸರ್ ಅದೆಲ್ಲ ಮಾಮೂಲಿ ಕಾಮನ್ ಇದೆ ಈಗ ಏನಾಕಿದ್ರೆ ಅವರೇನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಏನು ರಿಂಗ್ ರೋಡ್ ಮಾಡಬೇಡ ಅಂತ ಹೇಳಿದ್ರೆ ಮಾಡವ್ರೆ ಹಾಗೆ ನಿಲ್ಲಿಸ್ಬಿಟ್ಟಿದ್ರ ಸಿದ್ದರಾಮಯ್ಯ ಬಂದಾಗ ಇಲ್ಲ ಅವರೇನು ಮೆಟ್ರೋ ಇದು ಮಾಡಬೇಕು ಅದು ಕಾರ್ಯಗಾರಿಕೆ ಕೊಡಿಲ್ಲ ಅಂದ್ರು ಅವರೇನು ಮಾಡಬೇಡ ಅಂತ ಹೇಳಿದ್ರ ಬಿಲ್ ಕೊಡೋರು ಎಲ್ಲರೂ ಇದ್ದಾರೆ ಈ ಕ್ಷೇತ್ರಕ್ಕೆ ನಮ್ಮ ಬೆಂಗಳೂರು ತಾಲೂಕಿಗೆ ಜಾಸ್ತಿ ದೊಡ್ಡ ಕ್ಷೇತ್ರ ರಾಜರಾಜೇಶ್ವರಿ ನಗರನೇ ಉತ್ತರಳ್ಳಿಗಿತ್ತು ಉತ್ತರಳ್ಳಿಯಿಂದ ಕ್ಷೇತ್ರದ ಮೇಲೆ ರಾಜರಾಜೇಶ್ವರಿ ನಗರನೇ ಜಾಸ್ತಿ ದೊಡ್ಡ ಕ್ಷೇತ್ರ ಇಲ್ಲಿರಷ್ಟು ವೋಟರ್ಸ್ ಇಲ್ಲಿರಷ್ಟು ಸ್ಲಂಬೋರ್ಡ್ ಯಾ ಏರದಲ್ಲೂ ಇಲ್ಲ ಇಲ್ಲಿರಷ್ಟು ಸ್ಲಂಬೋರ್ಡ್ಗಳಿರೋಷ್ಟು ಅರ್ಧ ಯಾಕೆ ಅಂದರೆ ವ್ಯಕ್ತಿ ನೋಡ್ತಾರೆ ಪಕ್ಷ ನೋಡಲ್ಲ ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ ಇಲ್ಲಿ ವ್ಯಕ್ತಿ ನೋಡಿ ಓಟ್ ಹಾಕ್ತಾ ಇದ್ದಾರೆ ಆದರೆ ವ್ಯಕ್ತಿಯಿಂದ ಕೆಲಸ ಆಗ್ತಾ ಕೆಲಸ ಆಯ್ತಲ್ಲ ಏನು ಮಾಡ್ತೀರಾ ಈಗ ಸ್ಲಂಬೋರ್ಡಲ್ಲಿ ಏನು ಮಾಡ್ತಾರೆ ಅವತ್ತಿನ ಇದರಲ್ಲಿ ಏನೋ 500,000 ಕೊಡ್ತಾರೆ ಓಟ್ ಹಾಕ್ಸಿದ್ರೆ ಗೆಲ್ತಾರೆ ಇವತ್ತು ದುಡ್ಡು ಎಂಡ ಅದು ಬಿಟ್ಟರೆ ಯಾವನ್ ಯಾವನ್ ಪಕ್ಷದನೇ ಬರಲಿ ದುಡ್ಡು ದುಡ್ಡು ಅವತ್ತಿನ ಕುಡಿಯೋಕೆ ಎಂಡ ಅವತ್ತೊಂದು ಬಿರಿಯಾನಿ ಇದ್ಕೊಂಡ್ರೆ ಓಟ್ ಹಾಕಕ್ಕೆ ರೆಡಿ ಇದ್ದಾರೆ ಜನ ಹಾಗಾದ್ರೆ ಯಾರು ಬಂದ್ರೆ ಚೇಂಜಸ್ ಆಗುತ್ತೆ ಅಂತ ಇಲ್ಲಿ ಅಣ್ಣ ಯಾರೇ ಬರಲಿ ಕೆಲಸ ಮಾಡೋ ವ್ಯಕ್ತಿ ಬೇಕು ಇನ್ನು ಕಾಂಗ್ರೆಸ್ ಇಂದ ಕುಸ್ಮಾನ್ ಮಂತ್ರಿಯಪ್ಪ ಅವ್ರ ಟಿಕೆಟ್ ಅಂತ ಹೇಳ್ತಾರೆ ನೋಡಿ ಅವರು ಬಂದ್ರು ಎಲ್ಲ ಬಂದರೆಲ್ಲ ಮಾಡ್ತಲೇ ಅವರೇ ಈಗ 5 ವರ್ಷದಿಂದ ಮುನಿರತ್ನರ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಅಲ್ಲ ಮಾಡ್ರು ಮುಂಚೆ ಈ ಲಗ್ಗೆರೆ ಡೆವಲಪ್ಮೆಂಟ್ ಮಾಡಿದೆ ಫಸ್ಟ್ ಪ್ರಥಮ ನಾನು ಕಣ್ಣಂಗೆ ಈ ಲಗ್ಗೆರೆಗೆ ಬಂದು ನಾನು 40 ವರ್ಷ ಆಯಿತು ಪ್ರಥಮ ಲಗ್ಗೆರೆ ಒಳಗೆ ಏನು ಇಲ್ಲದಂಗೆ ಮಾಡಿದ್ದು ಶಿವಣ್ಣ ಕಾಂಗ್ರೆಸ್ಸಲ್ಲಿ ಬಂದು ಶಿವಣ್ಣವ್ರು ಮಾಡಿದ್ದು ರಸ್ತೆಗೂ ಅವರೇ ಮಾಡಿದ್ದು ಇವತ್ತು ಲಗ್ಗೆರೆಲ್ಲಿ ನೀರು ಕುಡಿತಾ ಇದ್ದೀವಿ ಶಿವಣ್ಣ ಕಲೆಕ್ಷನ್ ಇವ್ರು ಕೊಟ್ಕೊಂಡಿರ್ಬೋದು ಕೊಟ್ಟಿದೆ ಶಿವಣ್ಣವರು ಇವತ್ತು ದೀಪ ಕೊಟ್ಟಿದೆ ಅವರೇ ಅವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಕೆರೆ ಇತ್ತು ಅದು ಒಬ್ಬ ಅಲ್ಲಿರೋ ಲ್ಯಾಂಡ್ ಓನರ್ಗಳು ಬಿಡ್ತಾ ಇರಲಿಲ್ಲ ಅಂತದನ್ನ ನೈಟ್ ಅಂಡ್ ಇಟ್ಟು ಜೆಸಿಪಿ ತಂದು ಸ್ಟಿಯರ್ ತಂದಿದ್ರು ಬಿಟ್ಟಿದ್ರು ಹೊಡೆದು ಹಾಸ್ಪಿಟ್ಲ್ ಕಟ್ತಾರೆ ಶಿವಣ್ಣ ಅರ್ಧ ಆಯ್ತು ಈಗ ನಾನು ಮಾಡಿದ್ದೀನಿ ನೀವು ಮಾಡಿದ್ದೀನಿ ಅಂತ ಎಲ್ಲ ಕೊಚ್ಕೋಬೋದು ಅಷ್ಟೇ ಫಸ್ಟ್ ಪ್ರಥಮ ಲೆಗ್ಗೆರೆಗೆ ಕಾವೇರಿ ನೀರು ತಂದನು ಶಿವಣ್ಣ ಕಾಂಗ್ರೆಸ್ಸಿಂದ ಆಮೇಲೆ ಅಲ್ಲಿ ಆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಟ್ಸೋನು ಅವನು ಈಗೆಲ್ಲ ಹೇಳ್ಕೊತಾರೆ ನಾನು ಮಾಡಿದ್ದೀನಿ ಅದು ಮಾಡಿದ್ದೀನಿ ಎಲ್ಲ ಎಲ್ಲರೂ ಹೇಳ್ತಾರೆ ಯಾರು ಕಡೆ ಜೆ ಡಿ ಎಸ್ ಅವ್ರು ಬಂದರೆ ಹೇಳ್ತಾರೆ ಕಾಂಗ್ರೆಸ್ ಬಂದರೆ ಹೇಳ್ತಾರೆ ಫಸ್ಟ್ ಪ್ರಥಮ ಲೆಗ್ಗೆರೆ ಡೆವಲಪ್ಮೆಂಟ್ ಮಾಡಿದೆ ಶಿವಣ್ಣ ಎಸ್ ಇನ್ನು ಈಗ ಬಿ ಜೆ ಪಿ ಸರ್ಕಾರ ಇದೆ ಸ್ಥಳೀಯವಾಗೂ ರಾಜ್ಯದಲ್ಲೂ ಏನಂತೀರಿ ಸರ್ ಸ್ಥಳೀಯದಲ್ಲಿದ್ದಾರೆ ಈಗ ನೋಡ್ರಿ ಬಡವರು ಬದುಕಾಯ್ತಲ್ಲ ಮೋದಿ ಹೇಳ್ತಾರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಚ್ಚ ಕರ್ತ ಬಚ್ಚ ಕರ್ತ ಅಂತ ಎಲ್ಲರನ್ನೂ ಬಚ್ಚ ಮಾಡಾಕ್ಬಿಟ್ಟವನೇ ಇವತ್ತು ನರೇಂದ್ರ ಮೋದಿ ಬಡವ್ರಿಗೆ ಬದುಕಿಲ್ಲ ಅವರು ಶ್ರೀಮಂತ್ರಿಗೆ ಬದುಕಿರೋದು ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಡೀ ನಮ್ಮ ಇಂಡಿಯಾಕ್ಕೆ ಕಟ್ತಾರೆ ನಮ್ಮ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟೋಷ್ಟು ಯಾವ ಕಟ್ತಾ ಇಲ್ಲ ಜಿ ಎಸ್ ಟಿ ದುಡ್ಡು ಏನು ಮಾಡ್ತಾವ್ರೆ ಎಷ್ಟು ಜಿ ಎಸ್ ಟಿ ಹಾಕೊಂಡ್ರಿ ಒಂದು ಜಿ ಎಸ್ ಟಿ ಇಲ್ಲ ರೀ 3 ಜಿ ಎಸ್ ಟಿ ಸಣ್ಣ ಸಣ್ಣ ಗಾರ್ಮೆಂಟ್ಸ್ಗಳೆಲ್ಲ ಮುಚ್ಕೊಂಡು 10 ಗಾರ್ಮೆಂಟ್ಸ್ ನಡೆಸೋನು 2 ಗಾರ್ಮೆಂಟ್ಸ್ ನಡೆಸ್ತಾ ಇರೋದು ಇವರೆಲ್ಲ ಹೋಯ್ತಾರೆ ಒಟ್ಟಾಗ ಅನ್ನ ತಿಂತಾರೆ ಏನು ತಿಂತಾರೆ ಇವರೆಲ್ಲ ಬಿಜೆಪಿ ಹೇಳ್ತಾರೆ ಬಿಜೆಪಿ ಸರ್ಕಾರ ಬಡವ್ರ ಸರ್ಕಾರ ಯಾರು ಸಿಕ್ಕಾಪಟ್ಟೆ ಮಾಡ್ರಿ 1100 ರೂಪಾಯಿ ರೀ ಗ್ಯಾಸು 1100 ರೂಪಾಯಿ ಒಂದು ಎಣ್ಣೆ ಬಂದು 200 ರೂಪಾಯಿ ಪ್ಯಾಕೆಟ್ 1200 ರೂಪಾಯಿ ಎಲ್ಲಿ ಜೀವನ ಮಾಡೋಕ್ಕಾಗತ್ತೆ ಬಡವರು ನಮ್ಮಂತ ಫುಟ್ಪಾತ್ ಮೇಲೆ ಇಲ್ಲಿ ಸಿಗೋದು 2 ರೂಪಾಯಿ ತರಕಾರಿ ಕಣ್ಣು ಮಾಡಿದ್ರೆ 1 ರೂಪಾಯಿ ಲಾಭ ಸಿಗುತ್ತೆ ಅದರಲ್ಲಿ 2 ಕೊಲ್ತಾರೆ ಏನು ಸಿಗ್ತದೆ ನಮಗೆ ಅದನ್ನು ನಾವು ಕೇಳೋದು ಮೋದಿ ಅವನು ಶ್ರೀಮಂತರಿಗೆ ದುಡ್ಡು ಮಾಡ್ಕೊಡ್ತಾವನೆ ಅವ್ರ ದುಡ್ಡಿಗೆ ಸೇಫ್ಟಿ ಮಾಡ್ತಾನೆ ಬಡವ್ರು ಸೇಫ್ಟಿ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದವ್ರು ಏನು ಮಾಡೋರೆ ಅಂದರೆ 70 ವರ್ಷ ಸರ್ಕಾರ ಮಾಡೋರೆ 70 ವರ್ಷದಿಂದ ಜನರ ಬಡವರು ಆರಾಮ ಜೀವನ ಮಾಡ್ತಾ ಇದ್ರು ಇವತ್ತೇನು ಜೀವನ ಮಾಡ್ತಾರೆ ಬಡವರು ಇವತ್ತು 20,000 ರೂಪಾಯಿ ಸಂಬಳ ತಂದ್ರೆ ಜೀವನ ಮಾಡೋಕ್ಕಾಯ್ತಲ್ಲ 1,00,000 ರೂಪಾಯಿ ಸಂಬಳ ತಂದ್ರೆ ಅವ್ನು ಜೀವನ ಮಾಡೋಕ್ಕಾಯ್ತಲ್ಲ ಇವತ್ತು ಹಾಗಾದ್ರೆ ಕಾಂಗ್ರೆಸ್ ಬಂದರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಣ್ಣ ಸರಿಯಾಗಲ್ಲ ಯಾವುದೇ ಪಕ್ಷ ಬಂದರೂ ಸರಿಯಾಗಲ್ಲ ಅದನ್ನು ನಾವು ಜನಗಳು ತಿದ್ದುಕೊಂಡು ಬಾಳ್ಕೊಂಡು ಹೋದ್ರೆ ಅದಾಗೈತೆ ಲಂಚ್ ಇಲ್ಲದ ಕೆಲಸ ಯಾವುದು ಇಲ್ಲ ಇವತ್ತು ಎಲ್ಲೇ ಹೋಗ್ರಿ ಒಂದು ಆಫೀಸಿಂದ ಹಿಡಿದು ಆರ್ ಟಿ ಆಫೀಸಿಂದ ಹಿಡಿದು ಪ್ರತಿಯೊಂದು ಎಲ್ಲಿಗೆ ಹೋಗ್ರಿ ಲಂಚ ಇಲ್ಲದ ಕೆಲಸ ಇಲ್ಲ ಯಾವನ ಲಂಚ ಇಲ್ಲದಂಗೆ ಕೆಲಸ ಮಾಡ್ತಾರೆ ಒಂದು ಗೌರ್ಮೆಂಟ್ ಹೆಸ್ಗೆ ಹೆರಿಗೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಹೆಣ್ಮಗಳಿಗೆ ಅರ್ಜೆಂಟ್ ಹೆರಿಗೆ ಆಗಿದೆ ಅಂದರೆ ಹೆರಿಗೆ ಆ ಎಮ್ಮನ್ನ ನೋಡೋಕೆ ಅವ್ಳಿಗೆ 100 ರೂಪಾಯಿ ಕೊಟ್ಟರೆ ಅವ್ಳಿಗೆ ಕರ್ಕೊಂಡೋಗಿ ಕ್ಲೀನಾಗಿ ನೋಡ್ತಾರೆ ಇಲ್ಲಾಂದ್ರೆ ನೋಡಲ್ಲ ಇವತ್ತು ಬಡವರೇ ಹೋಯ್ತಾ ಇರೋದಲ್ಲ ಎಲ್ಲ ಶ್ರೀಮಂತರು ಹೋಯ್ತಾವ್ರೆ ಯಾಕೆ ಹೇಳಿ ದುಡ್ಡು ಕಮ್ಮಿ ಆಗುತ್ತೆ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಬಡವರೇ ಕಮ್ಮಿ ಆಗಿಬಿಟ್ಟಿದ್ದಾರೆ ಈಗ ತಿನ್ನಕ್ಕೆ ಜೀವನ ಮಾಡೋದೇ ಕಷ್ಟ ಆಗಿದೆ ಏನು ಮಾಡ್ತಾರೆ ಹಾಗಾದ್ರೆ ಇವಾಗ ಇವಾಗ ಇರೋ 3 ಜನದಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಬೇಕಲ್ವೇ ಸರ್ ಮಾಡಲೇಬೇಕು ಮುನಿರತ್ನರ್ ಕೆಲಸ ಮಾಡಿಲ್ಲ ಅಂತಲ್ಲ ಮಾಡಲಿ ಅವ್ರು ಗೆಲ್ಲಿ ಕೆಲಸ ಮಾಡಲಿ ಬಡವ್ರಿಗೆ ಅನುಕೂಲ ಮಾಡಿಕೊಡ್ಲಿ ದುಡ್ಡು ಕೊಡ್ತಾರೆ ಖರ್ಚು ಮಾಡ್ತಾರೆ ಓಟ್ ಹಾಕ್ತಾರೆ ಗೆಲ್ತಾರೆ ಹೋಯ್ತಾರೆ ಇಲ್ಲ ಅಂತಲ್ಲ ಮುನಿರತ್ನರ್ ಕೆಲಸ ಮಾಡೋರು ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟು ಲೆಗ್ಗೆರೆ ಏನಂದ್ರೆ ಏನು ಇರಲಿಲ್ಲ ಡೆವಲಪ್ಮೆಂಟ್ ಮಾಡಿದ್ರೆ ಶಿವಣ್ಣ ಇವತ್ತು ಯಾರು ಇವತ್ತು ಶಿವಣ್ಣನ ಮೂಲೆ ಗುಂಪು ಮಾಡಾಕಿದ್ರು ಅರ್ಥ ಆಯ್ತಾ ಅವ್ರು ಅಲ್ಲಿ ಇದು ಮಾಡಿದ್ರು ಇಲ್ಲಿ ಮಾಡಿದ್ರು ಅದೇ ಎಲ್ಲರೂ ಮಾಡ್ತಾರೆ ಅದೆಲ್ಲ ಮಾಮೂಲಿ ರಾಜಕೀಯದಲ್ಲಿ ಬಂದ್ಮೇಲೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಎಲ್ಲ ಮಾಡೋದೇ ಕಾಮನ್ ಈಗ ಮುನಿರತ್ನ ಮಾಡಲಿಲ್ವಾ ಎಲ್ಲ ಮಾಡಿದ್ದಾರೆ
ಮಾಡದಿರೋರು ಯಾರೂ ಇಲ್ಲ ಪ್ರಪಂಚದಲ್ಲಿ. ಶ್ರೀ ನಾನು ಇವನು ಕುಬೇರನ ಅವನೂ ಇಲ್ಲ, ಎಲ್ಲರೂ ಕುಬೇರರವರೇ ಶ್ರೀಮಂತರವರೇ. ಇದನ್ನ ಅವರು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಈಗ ಎಲ್ಲರಿಗೂ ಇಷ್ಟು ತೊಂದರೆ ಇದ್ದಾಗ ಎಲ್ಲ ಒಂದು ಗಾಡಿಗೆ ಬಂದಾಗ ಆಕ್ಸಿಡೆಂಟ್ ಆಗೋಯ್ತು, ಈಗ ಅಣ್ಣವ್ರ ಮೇಲೆ ತಲೆ ಮೇಲೆ ಬರ್ತಾರೆ. ಏಯ್ ಎತ್ರ ಗಾಡಿ ಅಂದರೆ ಪೊಲೀಸ್ನವ್ರಿಗೆ ಹೇಳ್ತಾರೆ, ಏಯ್ ಯಾರು ಆಟ ಟ್ರಾಫಿಕ್ನವರು ಯಾವ್ದಾರು ರಿಂಗ್ ರೋಡಲ್ಲಿ ಹಣ್ಣು ಹಾಕೊಂಡಿರ್ದೆ ಅವ್ನು ಎಲ್ಲೋ ಹೋಯ್ತಾನೆ ಜೀವನ ಮಾಡೋಣ. ಅವ್ನ ಹೆಂಡತಿ ಮಕ್ಕಳು ಸಾಕ್ತಾಯಿರ್ತಾನೆ, ನಾಲ್ಕು ಜನ ಹುಡುಗನ ಮಡಿಕೊಂಡು ಜೀವನ ಮಾಡ್ತಾಯಿರ್ತಾನೆ, ಅವ್ರ ಹೆಂಡತಿ ಮಕ್ಕಳು ಎಲ್ಲ ಹೋಯ್ತಾರೆ. ಸೇಫ್ಟಿ ಮಾಡಿಕೊಟ್ರೆ ಇರ್ತಾ ಮತ್ತೆ ಮಾಡ್ಕೊಂಡಿರ್ತಾರೆ, ಎಲ್ಲ ಬೇಕಾದ ತಾನು ತಿನ್ನೋಕೆ ಹೋಯ್ತಾರೆ ಅಲ್ವಾ. ಇದನ್ನು ಅವರು ಏನೇ ಆಗಲಿ ಜನಗಳಿಗೆ ಅನುಕೂಲ ಮಾಡಬೇಕು. ಅನುಕೂಲ ಮಾಡಿದ್ರೆ ಅವ್ರಿಗೆ ಒಳ್ಳೆ ಅನುಕೂಲ ಮಾಡೋಣ, ಕೆಲಸ ಮಾಡೋರಿಗೆ ಓಟಿ ಅವರು ಮನೆ ಹತ್ರಕ್ಕೆ ಹೋಗಿ ಕೇಳೋದೇ ಬೇಡ. ನೀನು ಈ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ನೀನು ಯಾಕೆ ಹೋಗ್ತೀರ ಅವ್ರ ಮನೆ ಮಕ್ಕಳಿಗೆ ಓಟ್ ಹಾಕ್ತಾರೆ. ನೀನೊಬ್ಬ ಸುಮ್ಮನೆ ತೋರ್ಸು ಅಷ್ಟೇ, ನಾನು ಈ ಪಕ್ಷದಲ್ಲಿ ನಿಂತಿದ್ದೀನಿ ಅಂತ ಒಂದ್ಸತಿ ವಿಸಿಟ್ ಕೊಡ್ರಿ ಅಷ್ಟೇ. ನೀನು ಅವ್ರ ಮನೆ ಮಕ್ಕಳು ಹೋಗಿ ಬೇಡ ಅಂತದೇನಿಲ್ಲ, ಓಟ್ ಹಾಕ್ತಾರೆ. ಅದು ಬಿಟ್ಟುಬಿಟ್ಟು ಓಟ್ ಹಾಕೋದು ಸೆಲೆಕ್ಷನ್ ದಿವಸ ಬಂದದ್ದು ಒಂದು ಕ್ವಾರ್ಟರ್ ಎಣ್ಣೆ 500 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಮ್ಮ ಮೇಲೆ 1000 ರೂಪಾಯಿ ತಲೆ ಮೇಲೆ ನಮ್ಮ ತಲೆ ಮೇಲೆ ಇಡ್ತೀರಾ ನೀವು? ಯಾಕೆ ಕೊಡ್ತೀರಾ ದುಡ್ಡು? ಹಾಕ್ತಾರೆ ನಿನಗೆ ಹಾಕ್ಬೇಕು ಅಂತ ಪ್ರೀತಿ ಸ್ವಸರ ಅಂತ ಬಂದು ಓಟ್ ಹಾಕ್ತಾನೆ. ನೀವೇನು ಕೊಯ್ತೀರಾ 500 ಸಾವಿರ ಕೊಟ್ಟವ್ರಿಗೆ ಇದು ಮಾಡಿ ಹಾಳು ಮಾಡೋಕ್ಕೆ? ಇವತ್ತು 500 ರೂಪಾಯಿ ಕುಳಿಬಿಡ್ತಾನೆ ಅವ್ನು ಹೆಂಡತಿ ಮಕ್ಕಳನ್ನ ತೊಗೊಂಡೋಗಿ ನಾಳೆ ಕೊಡೋದು ಬಿಸಾಕ್ತಾನೆ ಅವನು. ಯಾಕಂದ್ರೆ ಕುಡಿದಿದ್ದು ವಿಶಾಲ ಹೆಂಡತಿ ಕೊಡಿತಾನೆ ಹೋಗಿ. ಯಾಕೆ ಮಾಡ್ತೀರಾ ಕುಡಿದವ್ರನ್ನ ಕುಡಿಸೋದು ಯಾಕೆ ಕಳಿಸ್ತೀರಾ? ಮಾಡ್ರಿ, ಏನಾರು ಮಾಡಬೇಡ್ರಿ. ನೀನು ಕೆಲಸ ಮಾಡಿದ್ಯಾ ಬೇರೆದಲ್ಲಿ, ಓಟ್ ಹಾಕೇ ಹಾಕ್ತಾರೆ. ಇನ್ನು ಜೆ ಡಿ ಎಸ್ ಇಂದ ಕೂಡ ಹೇಳ್ತಾವ್ರೆ ನಾವು ರೈತರ ಪರ ಎಲ್ಲ ಕೆಲಸ ಮಾಡಿದೀವಿ, ನಮ್ಮನ್ನು ಗೆಲ್ಸ್ತಾರೆ ಜನ ಅಂತ. ಸರ್ ನಾನು ಹೇಳ್ತೀನಿ ಕೇಳ್ರಿ, ಇವತ್ತು ಹೇಳ್ತೀನಿ ಕೇಳ್ರಿ, ಯಾವುದು ಫುಲ್ ಸರ್ಕಾರ ಬರಲ್ಲ, ಸಂಹಿತ ಸರ್ಕಾರ ಪಕ್ಕ ಬರ್ದಿಟ್ಕೊಂಡ್ಬಿಡ್ರಿ. ಯಾರು ಮುಖ್ಯಮಂತ್ರಿ? ಸಂಹಿತ ಸರ್ಕಾರ ಬಂದ್ರೆ ಕುಮಾರಸ್ವಾಮಿನೇ ಆಗೋದು. ಕುಮಾರಸ್ವಾಮಿ ಅಂದ್ರೆ ರೈತರ ಓಟ್ ಬೀಳುತ್ತೆ. 60-65 ಸೀಟ್ ಗೆಲ್ಲಿಲ್ಲ ಅಂದ್ರೆ ಕಟ್ಟ, 50-65 ಸೀಟ್ ಗೆಲ್ಲಿಲ್ಲ ಅಂದ್ರೆ ಕೇಳ್ರಿ ಜೆ ಡಿ ಎಸ್ ಪಕ್ಷದವರು. ಕುಮಾರಸ್ವಾಮಿಗೆ ಏನಂದ್ರೆ ರೈತರದ್ದು ಬೆಂಬಲ ಇದೆ, ಅರ್ಥ ಆಯ್ತಾ? ಅವನು ರೈತರ ಸಾಲ ಮನ್ನಾ ಮಾಡೋನೆ. ಇವತ್ತು ರೈತರು ಇವತ್ತು ಬದುಕವ್ರೆ ಅಂದ್ರೆ ಕುಮಾರಸ್ವಾಮಿಯಿಂದನೇ ಬದುಕಿರೋದು. ಯಾವನ್ರಿ ಈಗ ಬರ್ತಾನೆ ಅವನು ಏನು ಹೇಳ್ತಾ ನಾನು ಅದು ಮಾಡ್ಬಿಡ್ತೀನಿ ಇದು ಮಾಡ್ತೀನಿ, ಯಾವನ್ ಮಾಡ್ದ? 20 ತಿಂಗಳು ಸರ್ಕಾರಕ್ಕೆ ಬಂದಾಗ ಅವನು ಸಾಲ ಮನ್ನಾ ಮಾಡ್ದ. 17 ತಿಂಗಳು ಸಾಲ ಬಂದಾಗ 200 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡ್ದ. ಯಾರು ಮಾಡಿದ್ರು? ಕುಮಾರಸ್ವಾಮಿನೇ ಮಾಡಿದೆ. ರೈತರ ಕಡೆ ಯಾರು ಕೇಳ್ತಾವ್ರೆ? 65 ಸೀಟ್ ಕೇಳ್ತಾರೆ ಸರ್, ಬರ್ದು 65 ಸೀಟು 50-60 ಸೀಟ್ 65 ಸೀಟ್ ಗೆಲ್ಲೇ ಗೆಲ್ತಾರೆ ನೋಡ್ರಿ ಜೆ ಡಿ ಎಸ್ ಸರ್. ಸರ್ ಕಾಂಗ್ರೆಸ್ ಇಂದ ಒಂದು ಇದಾಗ್ತಾ ಇದಾರೆ, 2000 ಪ್ರತಿ ಮನೆಗೆ ಸರ್ ಈಗ ಹಾಕ್ತಾರೆ. ಆಗಲ್ಲ ಅಂತಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ 7 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಇವ್ರ ಯಾಕೆ ಈಗ ಕಮ್ಮಿ ಮಾಡಿದ್ರು 5 ಕೆಜಿ ಕೊಡ್ತಾವ್ರೆ? ಅವನೇ ಅದೇ ಸರ್ಕಾರ ಅಲ್ವೇನೆ ಸರ್ ಮಾಡ್ತಾ ಇರೋದು? ಇವರಿದ್ದಾಗ ಯಾರು ಸಿದ್ದರಾಮಯ್ಯ ಇದ್ದಾಗ ಟ್ಯಾಕ್ಸ್ ಏನು ಜಾಸ್ತಿ ಇರಲಿಲ್ಲ, ಇವ್ರು ಬಂದಮೇಲೆ ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. 7 ಕೆಜಿ ಅಕ್ಕಿ ಕೊಡ್ತೀರಿ, ಯಾಕೆ ಇವ್ರು 2-3 ಕೆಜಿ ಕಮ್ಮಿ ಮಾಡಿದ್ರು? ಈಗ ಯಾಕೆ 4 ಕೆಜಿ 5 ಕೆಜಿ ಕೊಡ್ತಾವ್ರೆ? ಅವನು ಅದೇ ಥರನೇ ಸರ್ಕಾರ ಮಾಡ್ತಿದ್ವು. ಇವರೇನು ದೊಡ್ಡ ಮಾಡ್ತಾರ? ನಾವು 2 ಸರ್ಕಾರ ಒಂದೇ ಥರ ಇದು ಮಾಡ್ಬಿಡ್ತೀವಿ, ಉದಿಸ್ಬಿಡ್ತೀವಿ, ಉದ್ರ ಏನು ಉದಿಸವ್ರು? ಇವರು ಬಡವ್ರನ್ನ ಹಾಳು ಮಾಡಾಕ್ತಾ ಇದ್ದಾರೆ, ಹಾಂ ಬಡವ್ರನ್ನ ಉದ್ಧಾರ ಮಾಡ್ತಾ ಇಲ್ಲ ಇವರು. ಶ್ರೀಮಂತರಿಗೆ ದುಡ್ಡು ಸೇಫ್ಟಿ ಮಾಡ್ತಾರೆ, ಬಡವ್ರಂತೂ ಹಾಳು ಮಾಡ್ತಾರೆ ಸರ್. ಇನ್ನು ವಸಿ ದಿವಸ ಹೋದರೆ ಬಡವ್ರಿಗೆ ಜೀವನ ಮಾಡೋಕ್ಕಾಗಲ್ಲ. ಇವತ್ತು ಮನೆ ಬಾಡಿಗೆ ಕಟ್ಟೋಕ್ಕಾಯ್ತಲ್ಲ, ಇವತ್ತು 10,000 ರೂಪಾಯಿ ಸಂಬಳ ತಂದರೆ ಒಂದು ಮಕ್ಕಳಿಗೆ ಅಡ್ಮಿಷನ್ ಮಾಡೋಕ್ಕಲ್ಲ. ಇವರೆಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಗೌರ್ಮೆಂಟ್ ಸ್ಕೂಲ್ಗಳನ್ನ ಎಲ್ಲಿ ಅಭಿವೃದ್ಧಿ ಮಾಡೋರೆ? ಕಾಲೇಜ್ಗಳು ಎಲ್ಲಿ ಅಭಿವೃದ್ಧಿ ಮಾಡೋರೆ ಸರ್? ಬಡವ್ರ ಮಕ್ಳು ಎಲ್ಲಿ ಓದ್ತಾ ಇದ್ದಾರೆ? ಎಲ್ಲ ಅವರು ನಮ್ಮ ಶ್ರೀಮಂತ್ರ ಮಕ್ಳು ಓದ್ತಾವ್ರೆ, ನಾವು ಅಲ್ಲಿ ಹಾಕೋಣ ಅಂತ ಅವ್ರಿಗೊಂದು ಆಸೆ ಆಕಾಂಕ್ಷ ಇರುತ್ತೆ. ಯಾವುದು ಮಾಡ್ತಾ ಇಲ್ಲವಲ್ಲ ಇವರು, ಸುಮ್ಮನೆ ಬರ್ತಾರೆ ಗೆಲ್ತಾರೆ ದುಡ್ಡು ಮಾಡಿಕೊ ಮನೆಗೆ ಹೋಗ್ತಾರೆ. ಯಾರು ಸಿ ಎಂ ಆದರೆ ಇವೆಲ್ಲ ಸಮಸ್ಯೆ ಇರುತ್ತೆ, ಬಡವ್ರಿಗೆ ಒಳ್ಳೇದಾಗುತ್ತೆ, ರೈತರಿಗೆ ಒಳ್ಳೇದಾಗುತ್ತೆ. ಸರ್ ನಾನು ಹೇಳೋದು ರೈತರಿಗೆ ಒಳ್ಳೇದಾಗೋದಾದರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಬೇಕು. ಸರಿ, ಬಡವ್ರಿಗೆಲ್ಲ ಒಳ್ಳೇದಾದರೆ ಇಲ್ಲ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಯಾರು ಒಬ್ಬರಾಗಲಿ ಕಾಂಗ್ರೆಸ್ನಿಂದ ಈ ಕ್ಷೇತ್ರಕ್ಕೆ ಬೇಕಾದ್ರೆ ಮುನಿರತ್ನ ಆಗಲಿ, ತೊಂದರೆ ಇಲ್ಲ. ಕುಸುಮಾ ಅವರು ಸರ್ ಅಲ್ಲಿ ಇಲ್ಲಿ ಇರೋದು ಮುನಿರತ್ನಮ್ದೇ ಬೆಲ್ಟ್ ಜಾಸ್ತಿ ಇರೋದು. ಕುಸುಮಾರ್ದು ಏನಿದ್ರು ನಮ್ಮದು ಹೊಕ್ಳಿಗಿರ್ದು ಎಲ್ಲಿ ಬೆಲ್ಟ್ ಇರುತ್ತೆ ಅವ್ರಿಗೆ ಬೀಳುತ್ತೆ ಓಟು, ಅರ್ಥ ಆಯ್ತಾ? ಅದರಿಂದ ಬೈಎಲೆಕ್ಷನ್ ಜನ ಸೋಲ್ಸ್ಬಿಟ್ಟವ್ರೆ ಅವ್ರ ಮೇಲೆ ಅನುಕಂಪದಲ್ಲೇ ಸರ್ ಇದೆ, ಇಲ್ಲ ಅಂತ ಅಲ್ಲ. ಇದ್ರೂ ಈ ಬೆಲ್ಟಲ್ಲಿ ನಾನು ಹೇಳಿದ್ನಲ್ಲ, ಹಣ ಗಣಿ ಎಲ್ಲಿ ಸುರಿತಾರೆ ಆ ಬೆಲ್ಟಲ್ಲಿ ಹೋಗುತ್ತೆ. ಇಲ್ಲಿ ಸ್ಲಮ್ ಓಟು ಜಾಸ್ತಿ. ನೀವು ಇಲ್ಲಿ ಏನೇ ಆದ್ರೂ ಗೌಡ್ರ ಓಟ್ರು ಮುನಿರತ್ನ ಬೀಳಲಿಲ್ಲ ಅಂದ್ರೂ ಸ್ಲಮ್ ಓಟು ಮುನಿರತ್ನ ಪಕ್ಕ ಬೀಳ್ತಾರೆ. ಆರ್ ಆರ್ ನಗರ ಕ್ಷೇತ್ರ ಜನ ಏನು ನೋಡಿ ಓಟ್ ಮಾಡ್ತಾರೆ? ವ್ಯಕ್ತಿನ ಪಕ್ಷನ ದುಡ್ಡ? ವ್ಯಕ್ತಿ ನೋಡ್ತಾರೆ, ವ್ಯಕ್ತಿ ನೋಡ್ತಾರೆ. ಈ ಸ್ಲಮ್ ಓಟ್ ಸ್ಲಮ್ಮಲ್ಲಿರೋ ಓಟ್ಗಳಿಗೆ ದುಡ್ಡುಗೂ ನೋಡ್ತಾರೆ. ಮ್ಯಾಜಿಕ್ ಮಾಡುತ್ತೆ ಸರ್, ದುಡ್ಡು ಇದ್ರೆ ದುನಿಯಾ. ನೀವು ಯಾವುದೇ ಕ್ಷೇತ್ರಕ್ಕೆ ಬರಲಿ, ಇವತ್ತು ದುಡ್ಡು ಯಾರು ದುಡ್ಡು? ನಮ್ಮ ದುಡ್ಡೇ. ತೆರಿಗೆ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಒಂದು ವೆಹಿಕಲ್ಸ್ ತಗೊಂಡ್ರೆ ರೋಡ್ ಟ್ಯಾಕ್ಸ್ ಕಟ್ತೀವಿ. ಯಾರು ದುಡ್ಡು? ನಮ್ಮ ದುಡ್ಡು. ಯಾವ ಎಮ್ ಎಲ್ ಎನೂ ಬೇಕಾಗಿಲ್ಲ, ಯಾವ ಮಿನಿಸ್ಟ್ರು ಬೇಕಾಗಿಲ್ಲ, ನಮ್ಮ ಮನೆ ಮುಂದೆ ನಾವೇ ರೆಡಿ ಮಾಡ್ಕೊಬೋದು ನಾವು ಕಟ್ಟೋ ಟ್ಯಾಕ್ಸ್ಗೆ. ಇವತ್ತು ಒಂದೊಂದು ರೋಡಲ್ಲಿ ಹೋಗಿ ನೋಡ್ರಿ, ಒಂದೊಂದು ಮಂಡಿ ಗುದ್ದ ಬಿದ್ದಾವೆ. ಅರ್ಜೆಂಟ್ಗೆ ವೆಹಿಕಲ್ಸ್ ಬರಬೇಕು ಅಂದರೆ ಒಂದು ಮೋರಿಗಳು ಕರೆಕ್ಟಾಗಿಲ್ಲ, ಯಾಕೆ ಆ ಥರ ಮಾಡ್ತೀರಾ?
ತೆರಿಗೆ ಕಟ್ತಲ್ವ ನಾವು ಲಕ್ಷಾನ್ ರೂಪಾಯಿ ತೆರಿಗೆ ಕಟ್ತಾ ಇದ್ದೀವಿ ಯಾಕೆ ಮಾಡ್ತಲ್ಲ ನೀವು ಕೆಲಸ ಮೇನ್ ರೋಡಲ್ಲಿ ಮಾಡ್ಬಿಟ್ರಾಗಲ್ಲ ಮೇನ್ ರೋಡಲ್ಲೇ ಜನ ಹೊಡ ಗಲ್ಲಿಲ್ಲ ಯಾರು ಜನಗಳೇ ಸೊತ್ತಾಗೋರ ರೋಡಲ್ಲಿ ಇರೋರೆಲ್ಲ ತೆರಿಗೆ ಕಟ್ತಾ ಇರೋರು ಬಿಲ್ಡಿಂಗ್ ಕಟ್ಟಿರೋರು ತೆರಿಗೆ ಕಟ್ತಾ ಇದ್ದಾರೆ ರೋಡಲ್ಲಿ ಕಟ್ಟೋರು ವೆಹಿಕಲ್ಸ್ ತೆರಿಗೆ ಕಟ್ತಾ ಇರೋದು ಟ್ಯಾಕ್ಸ್ ಕಟ್ತಾ ಇರೋದು ರೋಡ್ ಟ್ಯಾಕ್ಸು ಈಗ ನೋಡ್ರಿ ಬಿ ಜೆ ಪಿ ಸರ್ಕಾರ ಕೇಂದ್ರದವ್ರು ಯಾಕೆ ಇದು ಮಾಡಿದ್ರು ಟೋಲ್ ದುಡ್ಡು ಎಷ್ಟಾರ ಈಗ ಟೋಲ್ ಟೋಲ್ ಎಷ್ಟು ಮಾಡವ್ರೆ 1200 ರೂಪಾಯಿ ಟೋಲು ಎಲ್ಲಿ ದುಡ್ಡು ಯಾರು ಮಾಡ್ತಾ ಇರೋದು ಕೇಂದ್ರ ಸರ್ಕಾರದ ಯಾರ್ದು ಅದು ನೈ ಇದ್ರದ್ದು ಏನಕ್ಕೆ ಮಾಡ್ತಾ ಇದ್ದಾರೆ ಶ್ರೀಮಂತ ಓಡಾಡ್ತಾರೆ ಅಂತ ನನ್ನ ಕಾರಲ್ಲಿ ನಾನು ಒಬ್ಬ ಬಡವ ಒಂದು ವೆಹಿಕಲ್ಸ್ ತಗೊಂಡಿರ್ತೀನಿ ಲೋನ್ ಮೇಲೆ ನಾನು ಒಂದು ಜೀವನ ಮಾಡೋಕ್ಕೆ ಗಾಡಿ ತೊಗೊಂಡಿರ್ತೀನಿ ನಾನು ತೆರಿಗೆ ಕಟ್ಕೊಳ್ಳೋಲ್ಲ ಈಗ ಹಾಸನಾಗ ಒಂದು ಬಾಡಿಗೆ ಸಿಗುತ್ತೆ ಎಷ್ಟು ಟೋಲ್ ಕಟ್ಟೋಬೇಕು 1200 ರೂಪಾಯಿ ನಾನು ಹೋಗಿರೋದೆ ನಾನು 3000 ರೂಪಾಯಿ 3.5 ರೂಪಾಯಿಗೆ ಹೋಗಿರ್ತೀನಿ ಡೀಸೆಲ್ ಏನು ಹುಚ್ಚ ಹುಯ್ಕೊಂಡು ಗಾಟ ಓಡಿಸೋದ ಏನು ಹಾಕೊಂಡು ಓಡಿಸ್ಬೇಕು ನಾವು ಏನಕ್ಕೆ ಮಾಡ್ತಾ ಇದ್ದೀರಾ ನೀವು ಎಲ್ಲ ಕಡೆ ರೋಡ್ ಟ್ಯಾಕ್ಸ್ ಕಟ್ಟಿದ್ಮೇಲೆ ನೀವೇನು ಕಲ್ಲಿ ಟೋಲ್ ಕೊಳಗೆ ಬಿಟ್ಕೊಂಡಿದ್ದೀರಾ ಟೋಲ್ ಫ್ರೀ ಬಿಡ್ಬೋದಲ್ಲ ಮಿನಿಸ್ಟ್ರು ಬಂದರೆ ಟೋಲ್ ಫ್ರೀ ಪೊಲೀಸರು ಬಂದರೆ ಟೋಲ್ ಫ್ರೀ ನಮ್ಮಂಥ ಸಾರ್ವಜನಿಕ ಯಾಕೆ ನೀವು ಬಿಡ್ತಾ ಇಲ್ಲ ನಾನು ಕೇಳೋದು ಅದು